ಸ್ಟಾರ್ಟ್. ಸೊ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಥರದ್ದು ಏನು ಯೋಗ ಯೂನಿವರ್ಸಿಟಿ ಮತ್ತು ಬೇರೆ ಬೇರೆ ಇದಕ್ಕೆಲ್ಲ ಪರಭಾರೆ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಏಕೆ ಅಂತಂದರೆ ಇಷ್ಟೊಂದು ಮರ ನಮಗೆಲ್ಲ ಇದು ನೋಡಿದರೆ ಬಳಸೋದೇ ನಾವೆಲ್ಲ ಮರ ಬೆಳೆಸಿ ಇದು ಇರೋದನ್ನ ನಮಗೆ ಉಳಿಸ್ಕೋಬೇಕೆ ಹೊರತು ಈ ಥರದ್ದೇನು ನಮ್ಮ ಕೈಲಿ ಮಾಡೋದಕ್ಕಾಗಿಲ್ಲ. ಆಮೇಲೆ ಇದು ನಾವೇನು ಮಾಡ್ತಿರೋದು ಇದೇನು ಈಗ ನಮಗೆ ಅಂತಲ್ಲ ನೆಕ್ಸ್ಟ್ ಜನ್ರೇಷನ್ಗೆ. ಸೊ ಈಗ ನಾವೇನು 100 ವರ್ಷ 200 ವರ್ಷ ಇಲ್ಲಿ ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ. ನಾವೇನಾದರೂ ಒಂದು ನೆಕ್ಸ್ಟ್ ಜನ್ರೇಷನ್ ಬಿಟ್ಟು ಹೋಗ್ಬೇಕಂತಂದರೆ ನಾವು ಮಾಡಲಿಲ್ಲ ಅಂದ್ರೂ ಇರೋದನ್ನಾದರೂ ಉಳಿಸ್ಕೋಬೇಕು ನಾವು. ಸೊ ಆ ನಿಟ್ಟಲ್ಲಿ ನಾವೆಲ್ಲ ಏನು ಕೆಲಸ ಮಾಡಬೇಕು. ಇದು ಯಾವುದೇ ಕಾರಣಕ್ಕೂ ಏನು ಯಾವುದೇ ಥರದ್ದು ಇಲ್ಲಿ ಕಾಂಕ್ರೀಟ್ ಕಾರ್ಡ್ ಆಗೋದಕ್ಕೆ ನಾವು ಏನು ಬಿಡಬಾರ್ದು. ಸೊ ಇದಕ್ಕೆ ಎಲ್ಲ ಸಂಘಟನೆಗಳು ಮತ್ತು ಪರಿಸರಾಸಕ್ತರು ಮತ್ತು ಬೇರೆ ಬೇರೆ ಇವರು ಸಮೇತರೂ ಸೊ ಎಲ್ಲರೂ ಇದು ಕೈ ಜೋಡಿಸಿ ಇದು ಯಾವುದೇ ಕಾರಣಕ್ಕೂ ಆಗದೇ ಇರೋ ಥರ ನೋಡ್ಕೊಳ್ಳೋದು ಏನು ನನ್ನ ಆಗ್ರಹ. ನೋಡಿ, ಇಲ್ಲಿ ಒಂದಷ್ಟು ಈಗಾಗಲೇ ಈಚಲ್ ಮರ ಅಂತ ಹೇಳ್ತೀವಿ, ಇದು ಈ ನಮ್ಮ ಕ್ಯಾಂಪಸ್ಸಲ್ಲಿ ಈಚಲ್ ವನಗಳೇ ಆಗ್ಬಿಟ್ಟವೆ. ಹಾಂ, ಎಷ್ಟು ಹಣ್ಣು ಬಿಡುತ್ತೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಪಕ್ಷಿಗಳು ಬಹಳ ಹಣ್ಣಾಗುತ್ತೆ. ಹಾಂ, ನಾವೆಲ್ಲ ತಿಂದು ಬೆಳೆದವರು, ಈಗ ಇದನ್ನು ನಾವು ಬಿಡಲ್ಲ ಅಂದರೆ ಕಾಡಿನಲ್ಲಿ ಇದು ಕಾಡಾಗಿ ನಿರ್ಮಾಣ ಆಗಲಿ ಅಂತ ನಮ್ಮ ಉದ್ದೇಶ. ಇಲ್ಲಿ ರಕ್ತಚಂದನ ಇದೆ, ತ್ರಿಫಲ ಇದೆ, ಹಾಗೆಯೇ ಬೇಕಾದಷ್ಟು ಹೊನ್ನೆ ಬೀಟೆ 575 ಸ್ಪೀಷೀಸ್ ಒಟ್ಟಿಗೆ ಇಲ್ಲಿ ಬಂದಿದ್ದಾವೆ. ಆದರೆ ನಾವು ನಮ್ಮ ಈಚಲು ಆಗಲಿ, ಟಪಾಲ್ ಮರ ಆಗಲಿ, ಕರಿಜಾಲಿ ಆಗಲಿ, ನೋಡಿ ಬಿಳಿ ಜಾಲಿ ಆಗಲಿ, ಯಾವುದನ್ನೂ ತೆಗೆದಿಲ್ಲ ನಮಗೆ. ನಮಗೆ ಹಾಗೆ ಚಿಟ್ಟೆಗಳ ಸಂಖ್ಯೆ ಜಾಸ್ತಿ ಆಗಿದೆ ನೋಡ್ತಾ ಇದ್ದೀರಾ. ಸೊ ಈ ಥರ ಈ ಕ್ಲೀನ್ ಮಾಡಿ ಆಗಲೇ ಹೋಗ್ಬಿಟ್ಟಿದ್ದಾರೆ ಅಂದರೆ ನಮಗಿದು ಉಳಿಯುತ್ತೋ ಅಲ್ಲೋ ಅನ್ನೋ ಸಂದೇಹ ಬಂದಿದೆ. ಏನು ಗಿಡ ಅದು ಸರ್? ಮೆಕ್ಕೆಜೋಳ. ಮೆಕ್ಕೆಜೋಳ ಇಲ್ಲ ಹಾಕಿದ್ರ? ಇಲ್ಲ, ಅವರು ಸರ್ ಇದ್ರಲ್ಲ, ಅವ್ರು ಕೊಟ್ಟರು. ಓಕೆ. ಇದು ಮನೇಲಿ ಒಂದು ನಮ್ಮದು ಗ್ಯಾರೇಜ್ ಐತೆ, ಕಾರ್ ಗ್ಯಾರೇಜು. ಹ್ಞೂ ಹ್ಞೂ. ಅಲ್ಲಿ ಆಮೇಗೆ ಅಂತ ಕೊಟ್ಟರು. ವಾ, ಇದು ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರೆ ಒಳ್ಳೆಯದು.